ಈಶ್ವರ್ ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ, ಅಮೃತ ಅವರು, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರು, ಗೌರವ ಅವರ ಸರ್, ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಹನುಮಾನ್ ಸಿಂಗ್ ಮಾಡಿದ್ರೆ ನಿಜವಾಗ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಸರ್, ಮೈಂಡ್ ಬ್ಲೋಯಿಂಗ್. ಚಂದ್ರು ಆ್ಯಕ್ಚುಲಿ ಏನೇನು ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತಾರೆ, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾತಾಡೋದಲ್ಲ. ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೇನೆ ಅವ್ರ ಬಗ್ಗೆ, ಯಾಕಂದರೆ ತುಂಬ ಇಂಟ್ರೆಸ್ಟ್ ಉಂಟು ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಿ ಅವರು ಫಿಲ್ಮ್ಸ್ ಮಾಡಬೇಕಲ್ಲಿ ಅವರು ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಎಮೋಷನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾದ್ರ ಜೊತೆಗೆ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ಆ ತಂದೆ ಸನ್ ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ಇದ್ರು ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರು ತಗೊಂಡೋಗ ಜೊತೆಗೆ, ಯಾಕಂದರೆ ಶಿವರಾಜ್ ಕುಮಾರ್ ಎಲ್ಲ ಚಂದ್ರು ಅವ್ರ ಫಾದರ್ಸ್ ಆಗಿ ಪಕ್ಕದಲ್ಲಿ ಬರೋದು ಕೊನೆವರೆಗೂ ಅವ್ನ ಸಾಯವರೆಗೂ ಆ ಹೆಸರು ಬರ್ತಾನೆ ಇರ್ತಾನೆ ಜೊತೆಗೆ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ಮಮತೆ, ಪ್ರೀತಿ, ಸಲಹೆ ಮಕ್ಕಳ ಜೊತೆ. ಬಟ್ ತಂದೆ ಬಾಂಡೇಜ್ ಬೇರೆ, ಬಿಕಾಸ್ ಮಗನ ಜೊತೆ ಜೊತೆಲೇ ಬರ್ತಾ ಇರ್ತದೆ ಅವರ ಹೆಸರು. ತುಂಬ ಖುಷಿ ಆಯಿತು. ಆರ್ ಸಿ ಸ್ಟುಡಿಯೋಸ್ಲಿ ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರು. ರಾಜ್ಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು. ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆನೇ ಡೈರೆಕ್ಟ್ ಮಾಡಿದ್ರು, ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಸಿನಿಮಾ ಮಾಡಿದರು ಬೈರಾಗಿ ಅಂತ, ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರತ್ತ ಹೇಳಿದೆ, ಈ ಥರ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಆತ, ತುಂಬ ನಾಲೆಡ್ಜ್ ಇದೆ ಅವರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಹತ್ರ ಏನೋ ವಿಷಯ ಇರಬೇಕು, ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್, ತುಂಬ ಒಳ್ಳೆ ರೈಟರ್ ಆಗ್ತಾರೆ ಅವರು. ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ. ನಾನು ಡಾರ್ಲಿಂಗ್ ಕೃಷ್ಣ ಅಷ್ಟೇ ವರ್ಕ್ ವೆರಿ ಹಾರ್ಡ್, ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದ್ರೆ ಸ್ಟ್ರಗ್ಲಿಂಗ್ ಪೀರಿಯಡ್ ಇಂದ ಕೃಷಿ ನೋಡ್ಕೊಂಬಂದ್ರೆ ಈ ವರ್ಕ್ ಸೋ ಹಾರ್ಡ್ ಟುಡೇ ಈಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟ್ ಸರಿ ಅಲ್ಲೂ ಕಿಂಗ್. ನಾವು ಇವನ್ ಇಂದ ಸಿನಿಮಾ ಲ್ಯಾಂಡ್ ವರ್ಷ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಅವ್ರ ಅವ್ರ ವೈಫು ಬಂದಿದ್ರೆ ಮೆಲನಾ ಅವರು, ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ, ಆಲ್ ದ ಬೆಸ್ಟ್. ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ, ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು, ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ. ಇದು ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ ಇದೆ ಅವರಿಗೆ. ನಾನು ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಂದ್ಕೊಂಡು ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ, ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಕಬ್ಸಲ್ಲೂ ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಅಂತ ಮಾಡಿದ್ದು. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದ್ದು, ಯಾರೋ ಅದು ಡೆಗ್ಬೇಕಂತ ಮಾಡಿದ್ರು, ಇದು ಚಂದ್ರು ಯಾರು ಸೇರಿಸ್ಬೇಡ, ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳಿ. ಅದೆಲ್ಲ ಸುಮ್ಮನೆ ವೈರಲ್ ಅಂದ್ರೆ ತುಂಬ ಈಸಿ ಆಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ, ಅವಾಗ ಆಟ ಸಾಮಂತರ ಆಗ್ಬಿಟ್ಟಿದೆ. ಯಾವ್ದಿಗಂದ್ರೆ ಸೋಷಿಯಲ್ ಮೀಡಿಯಾ. ನಾವಿದ್ದಿದ್ದ ಕಾಲ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು. ನಾವಿದ್ದು ಗೊತ್ತ, ಅವಾಗ ಪುಣ್ಯ ಮಾಡಿದ್ದು ನಾವೇ. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆಯದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮಗೇನು ಒಂಥರ ಒಂದು ಯೂನಿವರ್ಸಿಟಿ ದಾಗ ಕ್ರಿಯೇಟ್ ಮಾಡಿದ್ ನೋ ದಟ್ಸ್ ರಾಂಗ್. ಬಟ್ ಒನ್ ಡೇ ಕಾಲ ಬರುತ್ತೆ, ದೇವ್ರು ಇದ್ದೇನೆ ಬಿಡಲ್ಲ. ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ, ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕೆ ಹೋಗ್ಬೇಡಿ. ಯಾರು ಏನೇ ಮಾಡಿ, ನೀವು ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರನೊಂದು ಬಾಂಧವ್ಯ ಯಾವಾಗ ಇರುತ್ತೆ? ನಾವು ಏನೇ ಇದ್ರು ನಾನು ಸ್ಟೇಟ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು, ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ, ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಮಿಥಿಕ್ಸ್ ಇಲ್ಲ, ಎಲ್ಲ ನೀವು ಮಾಡಿದ್ದೆ ರಾಜ್ಯ ಆಗೋದು. ದಯವಿಟ್ಟು ಅದು ಮಾಡಬೇಡಿ. ಈಗ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ, ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೂ ಹಾಕೊಳ್ಳೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಮನೆನ ಒಲೆನ ಆರ್ಸಕ್ಕೆ ಹೋಗ್ಬೇಡಿ ಯಾವಾಗಲೂ, ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟು ಹೇಳ್ತಾ ಚಂದ್ರು ಆಲ್ ದ ಬೆಸ್ಟ್,
ಡೋಂಟ್ ವರಿ, ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರು ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ ಸರ್. ಸೊ ಚಿತ್ರದ ಬಗ್ಗೆ, ಚಿತ್ರದ ನಾಯಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.